ಚಿಕ್ಕೋಡಿ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆ ಹಾಗೂ ಜಗದೀಶ್ ಕೌಟ್ಕಿಮಠ್ ಅವರನ್ನು ಸಿಟಿಇ ಸಂಸ್ಥೆ ವತಿಯಿಂದ ಸತ್ಕರಿಸಲಾಯಿತು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ, ಮುಂಬರುವ ದಿನಗಳಲ್ಲಿ ರಾಜಕೀಯ ಗುರುಗಳಾದ ಜಗದೀಶ್ ಕೌಟ್ಕಿಮಠ್ ಮಾರ್ಗದರ್ಶನದಲ್ಲಿ ಪುರಸಭೆಯನ್ನು ಅಭಿವೃದ್ಧಿ ಪಥದತ್ತ ಒಯ್ಯುವುದಾಗಿ ಹೇಳಿದ ಅವರು, ನೀರು, ಸ್ವಚ್ಛತೆ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮ ತಾವು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ, ನನ್ನನ್ನು ಕರೆಸಿ ಸತ್ಕಾರ ಮಾಡಿದ್ದಕ್ಕಾಗಿ, ಮೊದಲನೇದಾಗಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಆಯೋಜಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಸಂಜಯ್ ಕೋಟ್ಮಠ್ ಅವರು ಬರಬೇಕಾಯಿತು. ಅವರು ತಮ್ಮ ಫೋನಿನ ಮುಖಾಂತರ ಕೆಲವು ಕಾರಣಾಂತರದಿಂದ ಅವರು ಬಂದಿಲ್ಲ, ಫೋನ್ ಮುಖಾಂತರ ಹೇಳಿದ್ದಾರೆ. ಎಲ್ಲ ಆಯೋಜಕರಿಗೂ ಸಂಯೋಜಕರು ಕೂಡ ಅವರು ಕೂಡ ತಮ್ಮ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಎಂ ಕೆ ಎನ್ ಕವಟಿಮಠ ಆಗಿರ್ಬೋದು, ದಿವಂಗತ ಶಾಂತಪ್ಪನ ಮಿರ್ಜೆಯವರಾಗಿರ್ಬೋದು, ಅಂಥ ಮಹಾನ್ ವ್ಯಕ್ತಿಗಳು ಅಲಂಕರಿಸಿದಂಥ ಒಂದು ಸ್ಥಾನ ನನಗೆ ಒದಗಿ ಬಂದದ್ದು ನನ್ನ ಸದೈವ ಅಂತ ನಾನು ತಿಳ್ಕೊತೀನಿ. ಇದು ಅಲ್ಲದೆ ಚಿಕ್ಕೋಡಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುತ್ತದ್ದು, ಆ ಸಂದರ್ಭದಲ್ಲಿ ನಾನು ಚುನಾಯಿತ ಸದಸ್ಯನಾಗಿದ್ದದ್ದು ನನ್ನ ಸದೈವ ಅಂತ ನಾನು ಅಂದ್ಕೊಡ್ತೀನಿ. ಅದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಒಂದು ಒಳ್ಳೆಯ ವಿಷಯ ಅಂದರೆ ನಾನು ಕೂಡ ಸಿಟಿ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ. ನಾನು ನನ್ನ ಆಡಿಯೋದಲ್ಲೇ ಮಾಡಿದ್ದೀನಿ. ಅದೇ ಸಂಸ್ಥೆಯಲ್ಲಿ ನಾನು ಸತ್ಕಾರ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ಮತ್ತು ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಬೆಂಚಲ್ಲಿ ಕೂಡ್ತಾ ಇರೋ ಒಂದು ವಿದ್ಯಾರ್ಥಿ ಇವತ್ತು ತಮ್ಮ ಮುಂದೆ ಒಂದು ಸತ್ಕಾರ ಮೂರ್ತಿಯಾಗಿ ನಿಂತಿರೋದು ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಇದನ್ನು ಅನ್ಕೋತೀನಿ. ಮುಂಬರುವ ದಿನಮಾನಗಳಲ್ಲಿ ಜಗದೀಶನ್ ಅವರ ನೇತೃತ್ವ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಚಿಕ್ಕೋಡಿ ಪಟ್ಟಣವನ್ನು ಒಂದು ಅಭಿವೃದ್ಧಿ ಹಂತದಲ್ಲಿ ಒಯ್ಯಬೇಕು ಅನ್ನೋದು ನನ್ನ ಕನಸಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಆಡಳಿತ ಮಂಡಳಿ, ತಮ್ಮ ಸಂಸ್ಥೆಯ ಸಹಕಾರ ನನ್ನದು ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ತಾವು ಈ ಕಾರ್ಯಕ್ರಮವನ್ನು ಕರೆಸಿ ಸತ್ಕಾರ ಮಾಡಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಹೇಳ್ಬೋದು. ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟ್ಕಿಮಠ್ ಮಾತನಾಡಿ, ಕಳೆದ 2 ವರ್ಷದಲ್ಲಿ ನಮ್ಮ ಕೈಯಲ್ಲಿ ಆಡಳಿತ ಇಲ್ಲದಿದ್ದರೂ ಸಹ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಾತೀತವಾಗಿ ಪ್ರವಾಹ ಹಾಗೂ ಕೊರೋನಾ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಜನರು ಸಹಕರಿಸಿದ್ದಕ್ಕಾಗಿ ಅಭಿನಂದಿಸಿದರು. ಹಾಗೂ ಪುರಸಭೆ ಅಭಿವೃದ್ಧಿಗಾಗಿ ಸಿಟಿಇ ಬಳಗ ಹಾಗೂ ಚಿಕ್ಕೋಡಿ ಸಾರ್ವಜನಿಕರು ಸಹಕರಿಸುವಂತೆ ಕೋರಿದರು. ಸಿಟಿಎ ಸಂಸ್ಥೆಯ ಎಲ್ಲ ಆಡಳಿತ ವರ್ಗ ಸಿಬ್ಬಂದಿ ವರ್ಗಕ್ಕೆ ನನ್ನ ಅನಂತ ಅನಂತ ಧನ್ಯವಾದ. ಪುರಸಭೆ ಇದು ಒಂದು ಸ್ಥಳೀಯ ಸರ್ಕಾರ, ಹೆಂಗೆ ಎಮ್ ಎಲ್ ಎನ ಆಚರಿಸ್ತೀವಿ ಅದೇ ರೀತಿ ಪುರಸಭೆಯನ್ನು ಕೂಡ ಆಯಾ ವಾರ್ಡ್ನಿಂದ ಕೊಡುವಂಥ ಒಂದು ಸ್ಥಳೀಯ ಪ್ರತಿನಿಧಿ. ಎಮ್ ಎಲ್ ಎಗೆ ಯಾವ ರೀತಿ 5 ವರ್ಷ ಟರ್ಮ್ ಇರ್ತದ ಅದೇ ರೀತಿ ಒಬ್ಬ ವಾರ್ಡಿನ ಸದಸ್ಯನು ಕೂಡ 5 ವರ್ಷ ಕಳೆದ. ದುರಾದೃಷ್ಟಶಾತ್ ಸರ್ ಹೇಳ್ದಂಗೆ ಕೂಡಂದ್ರೆ ಚಿಕ್ಕೋಡಿದಂಥ ಸಂದರ್ಭ ಹೇಳ್ತೀನಿ. 2018 ಸೆಪ್ಟೆಂಬರ್ 3 ಇಲೆಕ್ಷನ್ ಆಯ್ತು, 3ನೇ ತಾರೀಕನ ರಿಸರ್ವೇಷನ್ ಡಿಕ್ಲೇರ್ ಆಗ ಹಿಂದಿದ್ದಂಥ ಆಡಳಿತ ವರ್ಗಕ್ಕೆ ಇನ್ ಮುಂದೆ ನಾವು ಪವರ್ ಬಾಯ್ ಅನ್ನೋದು ಖಾತ್ರಿ 100% ಖಾತ್ರಿ. ಅಧ್ಯಕ್ಷ ಸ್ಥಾನ ನಮ್ಗೆ ಹೆಂಗು ಸಿಕ್ಕ ಸಾಕು ಅಂಥೇಳಿ ಎಷ್ಟಿ ಮಾಡಿಸ್ಬಿಟ್ಟು ಅದು ಹೆಂಗಿರ್ತೈತಿ. ಪುರಸಭೆ ಸ್ಟೇಟ್ ಆಸ್ ಅ ಹೋಲ್ ಕ್ಯಾಟಗರಿಕಲಿ ಕೊಡ್ಬೋದು ಬರ್ತಾರೆ, ಜನರಲ್ಗೆ ಎಷ್ಟ, ಒ ಬಿ ಸಿಗೆ ಎಷ್ಟ, ವುಮೆನ್ಗೆ ಎಷ್ಟ, ಎಸ್ ಸಿಗೆ ಎಸ್ ಎಸ್ ಟಿ ಪಾಪ್ಯುಲೇಷನ್ ವೈಸ್ ಕೊಡ್ಕೋದು ಬರ್ತಾರೆ. ಅದು ಯಾವುದೂ ಲೆಕ್ಕಕ್ಕೆ ನನಗೆ ಎಷ್ಟು ಬೇಕು ನನಗೆ ಮಾಡ್ಕೋದು ಅಂತ ಸರ್ಕಾರ ಕಡೆ ಮಾಡ್ಕೊಂಡು ಬಂದರು ಆರ್ಡರ್ ಆದರು. ಅವ್ರು ಎಲ್ಲ 23 ವಾರ್ಡ್ ಒಳಗೆ ಅದೇ ಒಂದೇ ಪರ್ಟಿಕ್ಯುಲರ್ ವಾರ್ಡ್ನೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿದ್ರು.
ಅಲ್ಲಿ ನನ್ನ ಅಭ್ಯರ್ಥಿ ಬರೀ ಎರಡು ಹೋಗ್ತಿದ್ದ ಅಷ್ಟೇ ಅಂತ. ಅದರ ವಿರುದ್ಧ ನಾವು ಪೋಟಿಗೆ ಹೋದ್ವಿ ಸ್ಟೇಷನ್. ಯಾಕಂದ್ರೆ ಪಾಪ್ಯುಲೇಷನ್ ವೈಸ್ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಈ ಭಾಗದಾಗ ಎಸ್ ಟಿ ಸಿಕ್ಕಾಪಟ್ಟೆ ಜನ ಅವ್ರ ಆದ್ಮೇಲೆ ನಮ್ಮ ನಂಬರ್ ಬರ್ತೈತಿ. ನಮ್ಮ ನಂಬರ್ ಯಾವಾಗ ಬರ್ತೈತಿ, ನಮ್ಮಲ್ಲಿ ಎಸ್ ಟಿ ಜನಾಂಗ ಇಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಬುಲ್ಡರನ್ನ ಎಸ್ ಟಿಗೆ ಸೇರಿಸಿದ್ರಿಂದ ಅದಕ್ಕೆ ಅವ್ರ ಕೌಂಟ್ ಹೆಚ್ಚಾಗ್ತದೆ. ಬಟ್ ಹೋಲ್ ಸ್ಟೇಟಸ್ ಕೌಂಟ್ ಮಾಡಿದಾಗ ನಾವು ಶೂನ್ಯದಾಗ ಇದ್ವಿ. ಅಂದ್ರೆ ಇಡೀ ಪುರಸಭೆ ಇಡೀ ರಾಜ್ಯ ಅಂತ ಹೇಳಿ ಹೋಲ್ ತಗೊಂಡಾಗ ಎರಡು ಪುರಸಭೆಗೆ ಮಾತ್ರ ಎಸ್ ಟಿ ಕೊಡಕ್ಕೆ ಸಾಧ್ಯತ್ತು. ಅದು ಪಾಪ್ಯುಲೇಷನ್ ವೈಸ್ ರೇಷೋ ನೋಡ್ಬೇಕು. ರೇಷೋ ನೋಡಿದಾಗ ಇನ್ನು ಮುಂದಿನ ದಿನಮಾನದಾಗ ಸಂಗಡ ಎಸ್ ಟಿ ಇದ ಅವಕಾಶ ಚಿಕ್ಕೋಡಿಗೆ ಬರಕ ಸಾಧ್ಯ. ಅದು ಎಸ್ ಟಿ ಬರಿತ್ತು ಅದನ್ನ ಮಾಡಿದ್ರು. ಅಂದ್ರೆ ನಮ್ಮಂತ ರಾಜಕಾರಣಿಗಳ ಒಟ್ಟು ಅಳಿ ತನ್ಮೆಯಾಗಿರ್ಬೇಕು ಅನ್ನುವಂಥ ಸ್ವಾರ್ಥ ಈ ಕೋರ್ಟ್ ಕಚೇರಿಗಳು ಹತ್ತಿ ಇಟ್ಟು. ಅದಕ್ಕೆ ಎರಡು ವರ್ಷ ನಮ್ಮ ಆಡಳಿತ ಇಲ್ಲಾದ್ರು ಜನರಿಗೆ ಉಪಯೋಗ ಆಗೋ ಸಂಬಂಧ ನಮ್ಮಲ್ಲಿರುವಂಥ ಸದಸ್ಯರನ್ನ ಎಲ್ಲರೂ ಕಾನ್ಫಿಡೆನ್ಸ್ ಆಗಿ ತಗೊಂಡ್ರೆ ಕೊರೋನಾ ವಿಷಯ ಇರ್ಬೋದು, ಲಾಸ್ಟ್ ಇಯರ್ ಫ್ಲಡ್ ಆಗಿರ್ಬೋದು, ನಮ್ಮಿಂದ ಏನು ಕೆಲಸ ಆಗ್ತದೆ ನಾವೆಲ್ಲರೂ ಮಾಡ್ಕೊಂಡು ಬಂದ್ವಿ. ಜನರದ್ದು ಬರೀ ಒಂದು ಕೈಯಲ್ಲಿ ಚಪ್ಪಾಳೆ ಹಿಡಿಯಕ್ಕೆ ಸಾಧ್ಯ. ಜನರು ಅದಕ್ಕೆ ಪ್ರತಿಸಾದ ಕೊಟ್ಟರು ಅಂತ ಹೇಳಿ ನಾವು ಆ ಒಂದು ಎಲ್ಲ ಕೊರೋನಾ ಇಂಥ ದೇಶಾದ್ಯಂತ ಈ ಪ್ರಸಂಗ ಬಂತಿದ್ರು. ಮೋದಿಯವರು ಹಾಕಿಕೊಟ್ಟಂಥ ಸಂಪೂರ್ಣವಾದಂಥ ವ್ಯವಸ್ಥೆನ ಯಾವುದೇ ಕೋರ್ಸಲ್ಲಿ ಅದು ಅಳವಡಿಸಿದ್ರೆ ಅದು ಚಿಕ್ಕೋಡಿ ಪಕ್ಷಾತೀತ ಯಾವ ಸದಸ್ಯರು ಇವರು ಅವರು ಅನ್ನೋದ್ರೆ ಎಲ್ಲರೂ ಇವಾಗ ಕೆಲಸ ಮಾಡಿ. ಮತ್ತು ಏಕ ಮುಖ್ಯವಾಗಿ ನಾವು ತಗೊಂಡಂಥ ನಿರ್ಣಯಗಳು ವ್ಯಾಪಾರಸ್ಥರು ಸಾಧ್ಯ. ನಮ್ಮ ಪ್ರಕಾರ ಇನ್ನೊಂದು 10 ದಿವಸ ಕೊಟ್ಟಿದ್ರೆ ಇವತ್ತಿಗೂ ಸಮಸ್ಯೆ ಇಷ್ಟು ಇರ್ತಿರ್ತಿಲ್ಲ. ಆದ್ರೆ ವ್ಯಾಪಾರಸ್ಥರ ಸ್ವಲ್ಪ ತಿಕ್ಕಾಡ್ದೊಳಗ ಅದು ಆಯ್ತು ಆಗಿದ್ದಾಯ್ತು. ಇನ್ನಂತೆ ಅದು ನಮ್ಮೆಲ್ಲ ಮೀರಿ ಹೋಗ್ಬಿಟ್ಟಿದ್ವಿ. ಈ ಬರೋದನ್ನ ಹೆಂಗ್ ಸಾಧ್ಯ ಐತಿ ಅದನ್ನ ಫೇಸ್ ಮಾಡಕ್ ಸಾಧ್ಯ. ನಗರ ಅಭಿವೃದ್ಧಿ ಒಳಗಿನ ತಮ್ಮೆಲ್ಲ ಸಿಟಿ ಸಂಸ್ಥೆಯ ಸದಸ್ಯರು ಇರ್ಬೋದು ಅಥವಾ ನಿಮ್ಮ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕ ಹೋಗಿರ್ಬೋದು, ನಿಮ್ಮಿಂದ ನಮ್ಗೆ ಸಹಕಾರ ಬೇಕು. ನಮ್ಮ ಫ್ರೆಂಡ್ ನಮ್ಗೆ ಕಾಣ್ತಿರಂಗೆ, ನಮ್ಮ ನ್ಯೂನತೆಗಳು ನಮ್ಗೆ ಕಾಣ್ತಿರಂಗೆ. ಆ ನಿಟ್ಟಿನಲ್ಲಿ ನಮ್ಮನ್ನೇ ತಪ್ಪಾಗ್ತಿದ್ರೆ ಬಡ ಆಗಿದ್ರು ತಿದ್ಕೊಳ್ಳೋಕೆ ಒಂದು ನಮ್ಗೆ ಅವಕಾಶ ಮಾಡಿ ಮಾಡ್ತಿದ್ರು. ಸಿಟಿ ಯಾವತ್ತಿದ್ರೂ ನಮ್ಮ ಮಾತೃಸಂಸ್ಥೆ ಇದೆ. ಅದಕ್ಕೆ ಸಿಟಿಗೆ ಆಗುವಂಥ ಇನ್ನೂ ಪುರಸಭೆ ಲೆವೆಲ್ಲೇ ಇನ್ನೂ ಕೆಲಸ ಇದೆ. ಮತ್ತು ಸಿಟಿ ಈಗಿನ ಬಿಲ್ಡಿಂಗ್ ಪ್ರಾಬ್ಲಮ್ ಐತಿ. ಆ ಬಿಲ್ಡಿಂಗ್ ಪ್ರಾಬ್ಲಮ್ ನನಗಿಂತ ಹೆಚ್ಚು ಪ್ರಾಬ್ಲಮ್ ಕೊಡ್ತದೆ. ಯಾಕಂದ್ರೆ ಆಸ್ ಎ ಅಡ್ವೊಕೇಟ್ ಅವ ಹೈಕೋರ್ಟ್ನ ಫಾಲೋ ಮಾಡಿದ್ದೈತಿ. ನಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೆ ಸಾಧ್ಯದಷ್ಟು ನಿಮ್ಮ ಬೆಣ್ಣೆ ಐತಿ ಅಧ್ಯಕ್ಷ ಅವರಾಗ ಅದಕ್ಕೆ ಬೆಣ್ಣೆ ಐತಿ ಅದನ್ನು ಮುಗಿಸ್ಕೋಬೇಕು ಅನ್ನೋದು. ಪ್ರಾರಂಭದಲ್ಲಿ ಸಿಟಿಇ ಸಂಸ್ಥೆಯ ನಿರ್ದೇಶಕ ನ್ಯಾಯವಾದಿ ಎಸ್ ಬಿ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಹುಶಃ ವಿಚಾರ ಮಾಡ್ಬೋದು, ಎಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತದೆ ಅದು ಅಥವಾ ಯಾವ ಪ್ರಕಾರ ಚರ್ಚೆ ಆಗ್ತದೆ ರಾಜಕೀಯ ಅಂತ ಗೊತ್ತೇ. ಪುರಸಭೆ ಎಲೆಕ್ಷನ್ ಯಾವುದೋ ಅವಾಗೂ ನಾವು ಎಲ್ಲರೂ ಕೂಡ ಮಾಡ್ತೀವಿ. ಇಲ್ಲಿ ಪ್ರತ್ಯೇಕ ಇಷ್ಟು ಎಲೆಕ್ಷನ್ ಎಲೆಕ್ಷನ್ ಆಗಲ್ಲ. ಮತ್ತು ಜಗಿ ಸಾಹೇಬ್ ನನಗೆ ಮತ್ತು ಮುನ್ಸಿಪಾಲಿಟಿಯ ಸಂಬಂಧ ಗೊತ್ತಾಗುವಂತದ್ದು. ಆ ಉಪಾಧ್ಯಕ್ಷ ಹೋದ ಟೈಮ್ಗೆ ಶೇಖರ್ ಉಂಟೆ ಮಾಡಿದ್ವು ಅವ ಅಧ್ಯಕ್ಷರ ದೇಶ ಮತ್ತು ಅಂತ ಬಲ ವಿಚಾರ ಸರಿ ತುಮಚಾರಿ ಮುನ್ಸಿಪಾಲಿಟಿ ಅಂತ ಕಾಯಿ ಉಡ ಕಾಯಿ ಘಟ್ಟ ಇವು ಇಂತ ಸರಿ ಅಂತ ಸಹಾಯ ಕೊಡ್ಬೇಕು ನೋಡಿ. ಮತ್ತು ಇವತ್ತಿನ ಹಿಮ್ಮತ್ ಅಗದಿ ಇಟ್ ಇಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಮೀ ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟು ಸ್ಪೀಕ್ ಫಾರ್ ಮೈ ಡಿಯರೆಸ್ಟ್ ಸ್ಟೂಡೆಂಟ್ ಮಿಸ್ಟರ್ ಪ್ರವೀಣ್.
ಶಿಕ್ಷಣ ಸಚಿವರನ್ನು ಹಾಕಿದ್ದೀವಿ. ತಾವೆಲ್ಲರೂ ಶಿಕ್ಷಕರಿದ್ದೀರಿ. ಕಾಲೇಜ್ ಒಳಗೆ ಒಬ್ಬ ವಿದ್ಯಾರ್ಥಿನಿ ಮತ್ತು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಆಚರಣೆ ಹೇಗಿರಬೇಕು, ಯಾವ ಥರ ನಾವು ಅಭ್ಯಾಸ ಮಾಡಬೇಕು ಮತ್ತು ಯಾವ ಥರ ನಾವು ಯಶಾ ಬೆಳೆಸಬೇಕು, ಇದು ಒಂದು ಪ್ರವೀಣ್ ಕಂಬಳಿ ಇದೊಂದು ಮಾದರಿ ಅಂತ ಹೇಳಿ ನಾನು ನಿಮಗೆ ಹೇಳ. ಮತ್ತು ಇವತ್ತು ಬ್ಯಾಚ್ ಫಸ್ಟ್ ಬ್ಯಾಚ್ ಹೇಳಿ ಸರ್. ಮತ್ತು ಇವ ಬ್ಯಾಚ್ ಒಳಗೆ ಸರ್ ಸರ್ ಎಲ್ಲರೂ ಚೆನ್ನಾಗಿದೆ. ಈ ವಾಟೆಡ್ ಬ್ಯಾಕ್ ಲಾಕ್ಡೌನ್ ಶುಡ್ ಬಿ ಎಕ್ಸ್ಟೆಂಡೆಡ್ ಫಾರ್ ಅನದರ್ ವೀಕ್. ಇವಾಗ ಪ್ರೋಟೋಕಾಲ್ ಅದ ರೀ, ಬಾಕಿ ಎಲ್ಲ ಒಳಗೆ ಏನಾಗ್ತದಲ್ಲ ಕೇಟಾಯ್ತು ಇರಲಿ ಏನೂ ಇರಲಿ. ಇವತ್ತಿನ ದಿವಸ ನೀವು ನಿಮ್ಮ ಜಗದೀಶ್ ಕುಮಾರ್ ಅವರು ಮತ್ತು ಅವರಲ್ಲಿ ಕೂಡ ರವಿ ಕಾಂಬಳೆ ಅವರು ಯಶಾ ಅವರು ಕಳಿಸ್ತಾರೆ. ನಮ್ಮ ಎಲ್ಲರಿಗೆ ಎಲ್ಲ ಒಂದು ನಮ್ಮ ಬೇಡಿಕೆ ಏನಂದರೆ ನಮ್ಮ ನೀರು ನಮ್ಮ ಸ್ವಚ್ಛತೆ ನಮ್ಮ ಆರೋಗ್ಯ ಈ ಬಗ್ಗೆ ನಾವು ಅವ್ರ ಕೈ ಒಳಗೆ ಸುರಕ್ಷಿತವಾಗಿ ನಾವು ಇರೋಣ ಮತ್ತು ನಾವು ಇರ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ವ್ಯಕ್ತ ಮಾಡುತ್ತಾ ಮತ್ತು ಪ್ರೈವೇಟ್ ಕಂಪನಿಗಳಿಗೆ ಕ್ರೆಡಿಟ್ ಕೊಡಿ ಮಾಡ್ತಾರೆ. ಹಾಗೂ ನಾವು ಸಜ್ಜು ಬಂದಿಲ್ಲ ಮತ್ತು ಇವ್ರಿಗೆಲ್ಲರಿಗೆ ಮತ್ತು ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಬಂದಕ್ಕಾಗಿ ಮತ್ತು ಪ್ರವೀಣ್ ಇಸ್ ಮೈ ಫಸ್ಟ್ ಪರ್ಸನ್. ಓಂಕಾರ್ ಕುಲಕರ್ಣಿ ವಂದಿಸಿದರು. ಸಿಟಿ ಸಂಸ್ಥೆಯ ಅಧ್ಯಕ್ಷ ನವೀನ್ ನಿವೃತ್ತ ಅಲ್ಲಿ ಆಪಲೇ ನಗರಾಧ್ಯಕ್ಷ ಪ್ರವೀಣ್ ಕಂಬಳೆ ಆಣಿ ಉಪಸ್ಥಿತ ಜಗದೀಶ್ ಅಣ್ಣ ಆಣಿ ಜಗದೀಶ್ ಅಣ್ಣ ದೋನ್ಹೀ ಬಾಜೂನ ಆಹೆ एक मार्गदर्शक म्हणून ही संस्थेला आणि परत आज संजू कवडी भट कवडी भट नांदेला आमंत्रण द्यायला फोन केलो. मी त्यांना म्हटलो की असा सत्कार समारंभ ठेवलेला आहे आणि त्या सत्कार समारंभाला तुम्ही यायला पाहिजे असं त्यांना सांगितलं. तर जगवाडा पण यायला आहेत आणि तुम्ही पण उपस्थित राहा, रवींना पण मी बोललेलं आहे असं त्यांना सांगितलं. तर ते म्हणाले की मला अजून एक 8-10 दिवस मला बाहेर पडता येत नाही आणि जगवाडा यायला आहे पण त्यानंतर मी आल्यासारखं आहे आणि हा कार्यक्रम तू करून घ्या आणि मी संस्थेविषयीच आहे, संस्थेबरोबरच आहे, आम्ही सगळे आहोतच आणि पुन्हा आपण एकत्र येऊ आणि परत आपण भेटू असं त्याने मला बोललं. त्याप्रमाणे जगदीश अण्णा पण आले आणि प्रवीण कांबळेंच्या विषयी तरी सांगताना मला फारच अभिमान वाटतो आहे, कारण ते आपल्या शाळेचे एक विद्यार्थी आणि त्याच्यावरही जास्त मला अभिमान वाटतो आहे. प्रवीण कांबळे माझा क्लासमेट आहे, दोन्ही बघून आम्ही त्याला आमंत्रण मी दिलं होतं आणि ते आमंत्रण त्याने स्वीकारलं. आता 2 दिवसापूर्वीच अध्यक्षपदाचं जे स्थान त्यांनी घेतलेलं आहे त्यामुळं बऱ्याच ठिकाणी त्यांचा सत्कार समारंभ आयोजित केलेला आहे. त्यांना वेळ फारच कमी आहे, तरी ह्या वेळेअभावी वेळपोटी आम्हाला त्यांनी वेळ दिला. ते आले, जगवाडाही आले आणि आमच्याकडून आमच्या संस्थेतर्फे स्वीकार सत्कार समारंभाचा स्वीकार त्यांनी केला. याच्याबद्दल मी सगळ्यांचे त्यांच्या सगळ्यांचा अभिनंदन करतो, धन्यवाद करतो आणि एवढं सांगून हा आजचा कार्यक्रम इथं संपूया. प्रत्येकजण याच्यानंतर आपण टिफिन घेऊया. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಶೇಖರ್ ಕುಲಕರ್ಣಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನ್ಯಾಯವಾದಿ ವಿನಾಯಕ್ ಶೆಡ್ಬಾಳೆ, ಸಂಜು ಅಡಕೆ, ಸಂಕೇತ್ ಮಾಂಜ್ರೇಕರ್, ಕಾರ್ಯದರ್ಶಿ ಶ್ರೀನಿವಾಸ್ ಜಾಗೇದಾರ್, ಪ್ರಾಚಾರ್ಯರಾದ ಸಿವಿ ದೇಶಪಾಂಡೆ, ಡಿಎಂ ಕುಲಕರ್ಣಿ, ಮಿಥುನ್ ದೇಶಪಾಂಡೆ ಸೇರಿದಂತೆ ಸಿಟಿಇ ಸಂಸ್ಥೆಯ ವಿವಿಧ ಅಂಗಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು.